ರಾತೋರಾತ್ರಿ ಗೋಕಾಕ್ನಲ್ಲಿ ಮನೆ ಕಳ್ಳತನ ಮಾಡಿ ಖದೀಮರು ನಗನಾಣ್ಯ ದೋಚಿ ಪರಾರಿಯಾಗಿದ್ದಾರೆ. ಖದೀಮರು 131 ತೊಲಾ ಬಂಗಾರ, 10.5 ತೊಲಾ ಬೆಳ್ಳಿ ಹಾಗೂ 30 ಲಕ್ಷ ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಗೋಕಾಕ್ ನಗರದ ವಿವೇಕಾನಂದ ನಗರದಲ್ಲಿರುವ ಪ್ರಕಾಶ್ ತೋಳಿನ ಅವರ ಮನೆ ಕಳುವಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮನೆ ಕಣ್ಣ ಹಾಕಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಗೋಕಾಕ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೋಕಾಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸರ್, ನಾವು ಪ್ರಕಾಶ್ ತೋಳು ಇರುತ್ತೆ ಸರ, ಗೋಕಾಕ್ ಸರ, ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರ ಸರ್. ನಾನು ನಿನ್ನೆ ದಿನಾಂಕ 11/11/2022 ಮುಂಜಾನೆ 11:30 ಗೋಕಾಕ್ ಅಂದ್ರೆ ಬಾದಾಮಿಗೆ ಅಲ್ಲಿ ನಮ್ಮ ಮಗನ ಕೊಟ್ಟದ, ನಮ್ಮ ಮಳೆಯಾರ ತಮ್ಮಗೆ ಆರಾಮಿಲ್ಲ ಅಂತೇಳಿ ನೋಡಕ್ಕಂತೇಳಿ ಬಾದಾಮಿಗೆ ಹೋದ್ವಿ ಸರ. ಮರಳಿ ಬರ್ಬೇಕಾದ್ರೆ ನಾವು ಇಲ್ಲಿ ಬರ್ಬೇಕಾದ್ರೆ ಹತ್ತುವರಿ ಆಯ್ತು ಸರ. ಬಂದು ನಾವು ಒಳಗೆ ಡೋರ್ ಕೀಲಿ ತೆಗಿಯಾಕೈತಿ ಸರ, ಒಳಗೆಲ್ಲ ಡೋರ್ ಲಾಕ್ ಮಾಡಿದ್ರು ಸರ. ಆಮೇಲೆ ಬ್ಯಾಕ್ ಸೈಡ್ ಹೋಗಿ ನಾನು ನೋಡಿದೆ, ಆಗ ಸಿಳಿ ಕಟ್ ಆದದ್ದು ಕಂಡು ಬಂತು. ಆಮೇಲೆ ನಾವು 112 ನಂಬರ್ಗೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವು. ಅವ್ರು ಬಂದು ಅವರ ಒಳಗೆ ಹೋಗಿ ಲಾಕ್ ತೆಗೆದಿಂದ ನಾವು ಒಳಗೆ ಹೋಗಿ ನೋಡ್ತೀವಿ. ಎಲ್ಲ ಎರಡು ಬೆಡ್ರೂಮ್ನಾಗ ಮತ್ತು ಎರಡು ಟೀಸರ್ಗಳೆಲ್ಲ ಓಪನ್ 131 ತೊಲಿ ಬಂಗಾರ ಸರ, 30 ಲಕ್ಷ ರೂಪಾಯಿ ಕ್ಯಾಶ್ ಸರ, 10.5 ತೊಲಿ ಬೆಳ್ಳಿ ಸರ, ಮತ್ತು ಬೆಲೆ ಬಾಳುವಂಥ ಸಾಡಿಗಳು ಸರ್ ಕಳು ಮಾಡಿ ಸರ್. ಕ್ಯಾಮ್ರಾ ಇದ್ದಿರಿ ಕೇಳಿ ಸರ್? ಕ್ಯಾಮ್ರಾ ಇತ್ತು ಸರ್. ನಾವು ಒಂದು 10-12 ವರ್ಷ ಅದು ಸರ್ ಕುಂಡಿಸಿದ್ರ, ಒಂದು 6-7 ವರ್ಷ ನಮ್ಮಲ್ಲಿ ಏನೂ ಒಂದು ಕೂದಲು ಇದು ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ಓಕೆ, ಹಿಂಗಾಗಿ ಒಂದು 2-3 ವರ್ಷ ಅಂದ್ರೆ ಅದನ್ನು ಯೂಸ್ ಮಾಡೇ ಇಲ್ಲ ಸರ್. ಅಂದ್ರೆ ನಮ್ಮಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಅನಿಸಿದ್ರೆ ಚಾಲು ಹೊಡ್ತೈತೆ. ಹಿಂಗಾಗಿ ಅದನ್ನು ನಾವೇನು ಬರ್ಬರ್ತಾ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದನ್ನ GBN7 ಯೂಸ್ ಚಾಲು ಹೊಡ್ತೈತೆ.